ಆಕಾಶವಾಣಿ ಕಲಿಯೋಣ ನಲಿವಿನಲಿ ನಲಿಯೋಣ ಕಲಿಕೆಯಲಿ ಕಲಿಯುತ್ತಾ ನಲಿಯೋಣ ನಾಲ್ಕನೆಯ ತರಗತಿಯ ಕನ್ನಡ ಪಾಠ ಅಜ್ಜಿಯ ತೋಟ ರಚನೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಾಲಕರ ಜಿಎಚ್ಪಿಎಸ್ನ ಜಿಎಸ್ ನಾಗರಾಜು ಪ್ರಾಯೋಜಕರು ಡಿಎಸ್ಇಆರ್ಟಿ ಪುಟಾಣಿ ಮಕ್ಕಳೇ ನಾನು ವಿಜಯಜ್ಜಿ ಓಹೋ ಮೊದಲೇ ಬಂದ್ಬಿಟ್ಟಿದ್ದೀರಾ ಸರಿ ಬಿಡಿ ಈಗ ನೀವು ಬೇಗ ಬಂದ್ರಿ ಅಲ್ಲ ಹೆಂಗೆ ಮನೇಲಿ ಏನು ಕೆಲಸ ಇಲ್ವಾ ನಿಮ್ಗೆ ಇದೆಯಾ ಗಿಡಕ್ಕೆ ನೀರು ಹಾಕಿ ಬಂದ್ಯಾ ಓಹೋ ನಿಮ್ಮನೇಲಿ ಗಿಡ ಎಲ್ಲ ನೆಟ್ಟಿದ್ದೀರಾ ಎಂಥ ಗಿಡ ಹೂವಿನ ಗಿಡನಾ ಸರಿ ಸರಿ ಯಾರ ಮನೇಲಿ ಹಣ್ಣಿನ ಗಿಡ ಇದೆ ಓ ಪೇರಳೆ ಇದೆಯಾ ಓ ಸರಿ 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 ಹಾಂ ನಿಮ್ಮನೇಲಿ ಸೀತಾಫಲ ಇದೆಯಾ ಹೌದಲ್ಲ ಆಮೇಲೆ ಹೂವಿನ ಗಿಡ ಯಾರದ್ದೆಲ್ಲ ಇದೆ ಆಂ ಮಲ್ಲಿಗೆ ಇದೆಯಾ ವಾ ಸರಿ ಬಿಡಿ ಅದೆಲ್ಲ ಗೊತ್ತು ನಿಮಗೆ ಆಮೇಲೆ ಇದೆಲ್ಲ ನಿಮ್ಮನೆ ಹತ್ರ ಪಾಟ್ಗಳಲ್ಲಿ ಆಮೇಲೆ ಅಲ್ಲೇ ಸ್ವಲ್ಪ ಸ್ವಲ್ಪ ಇದ್ದ ಜಾಗದಲ್ಲೇ ಬೆಳೆಸಿದ್ದೀರಿ ಕೆಲವರೆಲ್ಲ ಚಿಕ್ಕ ಚಿಕ್ಕ ತೋಟಗಳು ಮಾಡಿರ್ತಾರೆ ಮನೆ ಮಹಡಿ ಮೇಲೂ ದೊಡ್ಡ ತೋಟದಾಗೆ ಮಾಡ್ತಾರೆ ಕೆಲವರೆಲ್ಲ ಈಗ ನೀವು ಅಷ್ಟೆಲ್ಲ ನೋಡಿಲ್ಲ ಅಲ್ವಾ ಒಂದು ತೋಟ ತೋರಿಸ್ತೀನಿ ನಿಮಗೆ ನೋಡ್ಕೊಂಬರ್ತೀರಾ ಆಯ್ತಲ್ಲ ಖುಷಿನಾ ಸರಿ ಹಾಗಾದರೆ ಒಂದು ಅಜ್ಜಿ ತೋಟಕ್ಕೆ ಹೋಗೋಣ ಅಲ್ಲಿ ಏನೆಲ್ಲ ಇದೆ ನೀವು ನಿಮ್ಮ ಫ್ರೆಂಡ್ಸನ್ನೆಲ್ಲ ಕರ್ಕೊಳ್ಳಿ ಹೋಗೋಣ ಸರಿ ನಡೀರಿ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಬೆಟ್ಟ ಗುಡ್ಡವ ಹತ್ತೋಣ ಗದ್ದೆ ತೋಟವ ಸುತ್ತೋಣ ಬೆಟ್ಟ ಗುಡ್ಡವ ಹತ್ತೋಣ ಗದ್ದೆ ತೋಟವ ನೋಡೋಣ ಮಾವಿನ ಮರವ ಏರೋಣ ಮರಕೋತಿ ಆಟವ ಆಡೋಣ ಸೀಬೆ ಮರವ ಹುಡುಕೋಣ ಹಣ್ಣನ್ನು ತಿಂದು ಕುಣಿಯೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ತರಕಾರಿ ಗಿಡಗಳ ಹುಡುಕೋಣ ಹೀರೆ ಬದನೆಯ ಕೀಳೋಣ ಹೂವುಗಳನ್ನು ಬಿಡಿಸೋಣ ಹೂವಿನ ಮಾಲೆಯ ಕಟ್ಟೋಣ ಹೂವುಗಳನ್ನು ಬಿಡಿಸೋಣ ಹೂವಿನ ಮಾಲೆಯ ಕಟ್ಟೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಬಣ್ಣದ ಚಿಟ್ಟೆಯ ನೋಡೋಣ ಕೋಗಿಲೆ ಧ್ವನಿಯ ಕೇಳೋಣ ಹಾವು ಕಪ್ಪೆ ಕೀಟವ ಕಂಡು ಪ್ರಕೃತಿ ಸೊಬಗನು ಸವಿಯೋಣ ಹಾವು ಕಪ್ಪೆ ಕೀಟವ ಕಂಡು ಪ್ರಕೃತಿ ಸೊಬಗನು ಸವಿಯೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಅಜ್ಜಿಯ ಬಳಿಗೆ ಹೋಗೋಣ ಧನ್ಯವಾದಗಳ ಹೇಳೋಣ ಅಜ್ಜಿಯ ಬಳಿಗೆ ಹೋಗೋಣ ಧನ್ಯವಾದಗಳ ಹೇಳೋಣ ಅಜ್ಜಿಯು ಕೊಟ್ಟ ತಿಂಡಿಯ ತಿಂದು ಅಜ್ಜಿಯ ಸಾಧನೆ ನೆನೆಯೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಬನ್ನಿರಿ ಎಲ್ಲರೂ ಹೋಗೋಣ ಅಜ್ಜಿಯ ತೋಟವ ನೋಡೋಣ ಪುಟಾಣಿಗಳೇ ಈಗ ನೀವು ಹಾಡು ಕೇಳಿಸ್ಕೊಂಡ್ರಿ ಅಲ್ವಾ ಹಾಡಿನಲ್ಲಿ ತೋಟ ಅಂದರೆ ಹೇಗಿರುತ್ತೆ ತೋಟದಲ್ಲಿ ಏನೇನು ಬೆಳೆಯುತ್ತೆ ಅಂತ ನೀವು ತಿಳ್ಕೊಂಡ್ರಿ ಅಲ್ವಾ ಹೌದು ಅಂಕಲ್ ತಿಳ್ಕೊಂಡ್ವಿ ನಮ್ಮ ಅಜ್ಜಿ ಒಂದು ತೋಟ ಮಾಡಿದ್ದಾರೆ ಅದು ತುಂಬಾ ದೊಡ್ಡದಾಗಿದೆ ಅಂಕಲ್ ಹೌದಾ ಯಶಸ್ವಿ ಹೇಗಿದೆ ಎಲ್ಲಿ ಮಾಡಿದ್ದಾರೆ ನಿಮ್ಮ ಅಜ್ಜಿ ತೋಟವನ್ನ ನಮ್ಮ ಅಜ್ಜಿ ತೋಟದಲ್ಲಿ ತುಂಬಾ ಹಣ್ಣಿನ ಮರಗಳಿವೆ ಅಂಕಲ್ ಜೊತೆಗೆ ತೆಂಗಿನ ಮರ ಇದೆ ಅಡಿಕೆ ಮರ ಇದೆ ಹಲಸಿನ ಮರ ಇದೆ ತುಂಬಾ ಹೂವಿನ ಗಿಡಗಳಿವೆ ಅಷ್ಟೇ ಅಲ್ಲ ಸಮೀಪದಲ್ಲಿ ಒಂದು ಭತ್ತದ ಗದ್ದೆನೂ ಇದೆ ಅಂಕಲ್ ತುಂಬಾ ಖುಷಿಯಾಗುತ್ತೆ ಯಶಸ್ವಿ ನೋಡಿ ಪುಟಾಣಿಗಳೇ ಯಶಸ್ವಿ ಅಜ್ಜಿ ತೋಟ ಮಾಡಿದ್ದಾರಲ್ವಾ ಆ ತೋಟಕ್ಕೆ ನಾವೆಲ್ಲರೂ ಹೋಗೋಣ ಆ ತೋಟವನ್ನ ನೋಡಿ ಬರೋಣವಾ ಹೋಗೋಣ ಅಂಕಲ್ ಆಗ್ಲಿ ಮಕ್ಕಳೇ ಎಲ್ಲರೂ ಸಾಲಾಗಿ ನಿಂತ್ಕೊಳ್ಳಿ ಯಶಸ್ವಿ ನೀನು ಮುಂದೆ ಕರ್ಕೊಂಡು ಹೋಗು ಎಲ್ಲರೂ ನಿನ್ನ ಹಿಂದೆ ಬರ್ತಾರೆ ಅಂಕಲ್ ಇದೇನು ಏನೋ ಉದ್ದುದಕ್ಕೆ ಬೆಳೆ ಎಲ್ಲ ಬೆಳೆದಿದೆ ತೆನೆ ಎಲ್ಲ ಬಿಟ್ಟಿದೆ ಇದು ಯಾವ ಬೆಳೆ ಅಂಕಲ್ ಲೋ ಇದು ಗೊತ್ತಿಲ್ವೇನೋ ಇದು ಭತ್ತದ ಮರ ಕಣೋ ಏಯ್ ಶೀಲಾ ಶೀಲಾ ಕೇಳಿಲ್ಲಿ ಇದು ಭತ್ತದ ಮರ ಅಲ್ಲ ಇದು ಭತ್ತದ ಪೈರು ಹೌದಾ ಅಂಕಲ್ ಇದಕ್ಕೆ ಭತ್ತದ ಪೈರು ಅಂತಾರಾ ಸರಿ ನಾನೊಂದ್ಸಲ ಮುಟ್ಟ ನೋಡ್ತೀನಿ
ಶೀಲಾ ಭತ್ತದ ತೆನೆಯನ್ನು ಮುಟ್ಟಲು ಹೋದಾಗ ಅಲ್ಲೇ ಇದ್ದ ಕಪ್ಪೆಯು ಚೆಂಗನೆ ನೆಗೆಯಿತು. ಹತ್ತಿರದಲ್ಲೇ ಹಾವೊಂದು ಸರಸರನೆ ಹರಿದು ಹೋಯಿತು. ಇದನ್ನು ಕಂಡ ಮಕ್ಕಳು ಭಯದಿಂದ ಹಿಂದಕ್ಕೆ ನೆಗೆದರು. ಹೆದರಬೇಡಿ ಹೆದರಬೇಡಿ ಮಕ್ಕಳೇ, ಶೀಲಾ ಹೆದರಬೇಡ, ಅವು ನಮಗೆ ಏನೂ ತೊಂದರೆ ಮಾಡಲ್ಲ. ಹಾವು, ಕಪ್ಪೆ, ಕೀಟ, ಹಕ್ಕಿ, ಮೊಲ, ಹಂದಿ, ಮುಂಗ್ಸಿ ಮುಂತಾದ ಪ್ರಾಣಿಗಳು ಇಲ್ಲೆಲ್ಲ ಸುತ್ತಮುತ್ತ ಇರ್ತವೆ, ಅವನ್ನು ನೋಡಿ ನೀವು ಹೆದರಬೇಕಾಗಿಲ್ಲ. ಓ ಇಲ್ಲಿ ನೋಡಿ ಅಂಕಲ್, ಸೌತೆಕಾಯಿ. ಏ ಮೇರಿ, ಅದು ಸೌತೆಕಾಯಿ ಅಲ್ಲ ಕಣೆ, ಅದು ಹೀರೆಕಾಯಿ. ಅದೆರಡೂ ಅಲ್ಲ, ಇದು ಕೋಕೋ ಹಣ್ಣು. ಕೋಕೋ ಹಣ್ಣ? ಇದ್ಯಾವ್ದಪ್ಪ ಈ ಹಣ್ಣು? ನಾ ಈ ಹೆಸರನ್ನ ಕೇಳೇ ಇಲ್ವಲ್ಲ. ಕೋಕೋ ಅರ್ಥ ಗೊತ್ತು ನನಗೆ. ಇದು ಕೋಕೋ ಹಣ್ಣು, ಇದನ್ನ ಚಾಕ್ಲೇಟ್ ತಯಾರು ಮಾಡಲಿಕ್ಕೆ ಬಳಸ್ತಾರೆ. ಯಾವುದೋ ಪ್ರಾಣಿ ಅದನ್ನ ಕಿತ್ತು ಇಲ್ಲಿ ಹಾಕಿದೆ, ಬಹುಶಃ ಅದು ಅಳಿಲೇ ಆಗಿರ್ಬೇಕು. ಹ್ಮ್, ಅಜ್ಜಿ ನೋಡಿ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಬನ್ನಿ ಎಲ್ಲರೂ ಅಲ್ಲಿ ಹೋಗೋಣ. ನಿಧಾನವಾಗಿ ಬನ್ನಿ ಮಕ್ಕಳೇ, ಮುಳ್ಳುಗಳಿವೆ. ಇದೇನಜ್ಜಿ ಇಷ್ಟೊಂದು ಗುಂಡಿಗಳನ್ನು ತೋಡಿದ್ದೀರಿ? ನಿಮ್ಮ ಕೈಯಲ್ಲಿ ಒಂದೊಂದು ಹಣ್ಣಿನ ಗಿಡ ನೆಡಿಸ್ಬೇಕು ಅಂತ ಗುಂಡಿ ತೋಡಿಸಿದ್ದೀನಿ. ನೀವೆಲ್ಲರೂ ಬಂದು ಒಂದೊಂದು ಗಿಡ ನೆಡಬೇಕು. ಬೇಡಪ್ಪ, ನಮ್ಮ ಕೈ ಕೊಳೆ ಆಗುತ್ತೆ, ನಮ್ಮಮ್ಮ ಬೈತಾಳೆ. ಛೇ 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 ಛೇ, ಹಾಗನ್ಬಾರ್ದು ಮಕ್ಕಳೇ. ಭೂಮಿ ತಾಯಿ ನಮಗೆಲ್ಲ ಅನ್ನ ನೀಡುವಂಥದ್ದು. ನಿಮಗೆ ಈಗಾಗಲೇ ಗೊತ್ತಿರಬೇಕಲ್ಲ, ಅಜ್ಜಿ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿರೋದ್ರಿಂದ ನಮಗೆಲ್ಲರಿಗೂ ಕೂಡ ತಿನ್ನೋಕೆ ಅನ್ನ ಎಲ್ಲ ಸಿಗ್ತಾ ಇದೆ ಅಲ್ವಾ. ಹೀಗಾಗಿ ನಮ್ಮೂರಲ್ಲೊಂದು ಗಾದೆ ಮಾತಿದೆ, ನಿಮಗೆಲ್ಲ ಗೊತ್ತಿರಬೇಕಲ್ಲ. ನೀವು ಹೇಳಿದ ನಿಜ ಅಂಕಲ್, ನಮ್ಮಪ್ಪ ಹೇಳ್ತಾ ಇದ್ರು ಕೈ ಕೆಸರಾದರೆ ಬಾಯಿ ಮೊಸರು ಅಂತ. ವೆರಿ ಗುಡ್, ಹೌದು ಹೌದು, ಎಲ್ಲರೂ ಕೂಡ ಈ ಮಾತನ್ನ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ವಾ. ಬನ್ನಿ ಮಕ್ಕಳೇ, ಎಲ್ಲರೂ ಒಂದೊಂದು ಗಿಡ ನೆಡ್ರಿ. ಆಯ್ತು ಅಜ್ಜಿ, ನಾವೆಲ್ಲ ಒಂದೊಂದು ಗಿಡ ನೆಡ್ತೀವಿ. ಕೊಡಿ ಅಜ್ಜಿ, ಬನ್ನಿ ಗೆಳೆಯರೇ, ಎಲ್ಲರೂ ಒಂದೊಂದು ಗಿಡ ನೆಡೋಣ. ಮಕ್ಕಳೇ, ನೀವೆಲ್ಲ ಗಿಡ ನೆಟ್ಟು ತುಂಬ ದಣಿವಾಗಿರ್ಬೇಕಲ್ವಾ. ಬನ್ರಿ, ಎಲ್ಲರಿಗೂ ಹಣ್ಣು ತಿನ್ಲಿಕ್ಕೆ ಕೊಡ್ತೀನಿ. ಹಣ್ಣು ಬಹಳ ರುಚಿಯಾಗಿದೆ ಅಜ್ಜಿ. ನಿಮ್ಮ ತೋಟದಲ್ಲಿ ಅಡಿಕೆ ಮರ, ತೆಂಗಿನ ಮರ, ಕಾಳುಮೆಣಸಿನ ಬಳ್ಳಿ, ಕಾಫಿ ಗಿಡ, ಏಲಕ್ಕಿ ಗಿಡ ಇವೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ಅಜ್ಜಿ. ಅಜ್ಜಿ, ಹಾವಿನ ಮರಿ. ಅಯ್ಯೋ ಅಂಜು ಬುರ್ಕಿ, ಏನ ನೋಡಿದ್ರು ಹೆದರ್ಕೊಳ್ತೀಯಲ್ಲ. ಅದು ಹಾವಲ್ಲ, ಎರೆಹುಳು. ಇದನ್ನ ರೈತರ ಮಿತ್ರ ಅಂತ ಕರೀತಾರೆ. ಇದ್ರ ಸಹಾಯದಿಂದ ಎರೆಗೊಬ್ಬರ ತಯಾರಿಸ್ತಾರೆ. ಈ ಗೊಬ್ಬರ ರಾಸಾಯನಿಕ ಗೊಬ್ಬರಕ್ಕಿಂತಲೂ ಬೆಳೆ ಬೆಳೀಲಿಕ್ಕೆ ತುಂಬ ಒಳ್ಳೆಯದು. ಅದರಿಂದ ರೈತರು ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಹಟ್ಟಿ ಗೊಬ್ಬರ, ಕೋಳಿ ಗೊಬ್ಬರ ಬಳಸಿ ಉತ್ತಮ ಬೆಳೆಯನ್ನು ಬೆಳಿತೀವಿ ಅಲ್ವಾ. ಅಂಕಲ್, ನಮ್ಮೂರು ಬಳ್ಳಾರಿ. ನಮ್ಮೂರಲ್ಲಿ ಜೋಳ, ಮೆಣಸಿನ್ಕಾಯಿ, ತೊಗರಿ ಬೆಳಿತೀವಿ, ಇನ್ನು ಶೇಂಗಾ ಎಲ್ಲ ಬೆಳಿತೀವಿ. ಹೌದು ಹೌದು ಶರಣಪ್ಪ, ಹೌದು, ನೀನು ಹೇಳ್ತಾಯಿದ್ದು ಕರೆಕ್ಟಾಗಿದೆ. ನಮ್ಮ ಹವಾಮಾನದ ಮತ್ತು ವಾತಾವರಣದ ಅನುಕೂಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ಬೆಳೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೆಳಿತೀವಿ. ನಮ್ಮೂರು ಮಲೆನಾಡು ಆಗಿರುವ ಕಾರಣ ಇಲ್ಲಿ ಮಳೆ ಜಾಸ್ತಿ. ಏಕೆ ಹೇಳಿ? ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟ, ಗುಡ್ಡ ಮತ್ತು ದೊಡ್ಡ ದೊಡ್ಡ ಮರಗಳಿರೋದ್ರಿಂದ ಹೆಚ್ಚು ಮಳೆ ಬೀಳುತ್ತೆ. ಹಾಗಾಗಿ ಹೆಚ್ಚು ನೀರು ಬೇಕಾಗಿರುವಂತಹ ಬೆಳೆಯನ್ನು ನಾವು ಬೆಳಿತೀವಿ. ನಿಮ್ಮೂರಲ್ಲಿ ಕಡಿಮೆ ಮಳೆ ಆಗುತ್ತೆ, ಆದ್ರಿಂದ ಬೇರೆ ಬೆಳೆ ಬೆಳಿತೀರಾ? ಹೌದು ಅಜ್ಜಿ, ನಮ್ಗೆ ಇವೆಲ್ಲ ಗೊತ್ತೇ ಇರಲಿಲ್ಲ. ತೋಟಕ್ಕೆ ಬಂದು ಎಷ್ಟೋ ವಿಷಯ ತಿಳ್ಕೊಂಡಂಗಾಯ್ತಪ್ಪ. ಮಕ್ಕಳೇ, ಎಲ್ಲರೂ ಕೈಕಾಲು ತೊಳ್ಕೊಂಡು ಬನ್ರಿ, ಊಟ ಸಿದ್ಧ ಇದೆ, ಊಟ ಮಾಡುವಿರಂತೆ. ಹೀಗೆ ಮೊದಲಿಗೆ ತೋಟ ಅಂದರೆ ಬೇಸರ ಮಾಡ್ಕೊಳ್ತಕ್ಕಂಥದ್ದು, ಕಪ್ಪೆ, ಹಾವು, ಎರೆಹುಳು ನೋಡಿ ಹಂಚ್ಕೊಳ್ತಕ್ಕಂಥ ಮಕ್ಕಳು ಕ್ರಮೇಣ ಅಜ್ಜಿಯ ಮಾತನ್ನು ಕೇಳ್ತಾ ಕೈಕಾಲನ್ನು ತೊಳ್ಕೊಂಡು ಲಕ್ಷಣವಾಗಿ ಊಟ ಮಾಡಿ ತೋಟವನ್ನು ಸುತ್ತಾಡಿ ಬಂದು ದಣಿದ್ರಿಂದ ಆ ಊಟ ರುಚಿಕರವಾಗಿ ಹಿಡಿಸ್ತು. ಅನಾನಸ್ ಹಣ್ಣಿನ ಗೊಜ್ಜು, ಹಲಸಿನ ಹಪ್ಪಳ ಸವಿತ ಊಟ ಮಾಡಿದ್ರು. ನಂತರ ಅಂಗಳಕ್ಕೆ ಬರ್ತಾರೆ. ಇದೇನಂಕಲ್ ಈ ಮಿಷನ್ ಹೀಗಿದೆ ನೋಡಿ ಮಕ್ಕಳೇ, ಇದು ಗದ್ದೆ ಉಳುವ ಯಂತ್ರ. ಹಿಂದೆ ನೇಗ್ಲು, ನೊಗ, ಎತ್ತು, ಕೋಣ ಬಳಸಿ ಹೊಲವನ್ನು ಉಳುಮೆ ಮಾಡ್ತಿದ್ರು. ಈಗ ಹೊಸ ಹೊಸ ಸಾಧನಗಳು ಬಂದಿದ್ದಾವೆ, ಹಾಗಾಗಿ ಇವೆಲ್ಲ ರೈತರ ಕೆಲಸವನ್ನ ಸುಲಭ ಮಾಡಿದಾವೆ. ಅಂಕಲ್, ನಾನು ಊಟ ಮಾಡಿ ಆದ್ಮೇಲೆ ಕೈ ತೊಳೆಯೋಕೆ ಅಂತ ಆಚೆ ಹೋದೆ, ಅಲ್ಲಿ ಚಿಕ್ಕ ಚಿಕ್ಕ ಗುಂಡಿಗಳನ್ನ ನೋಡಿದೆ, ಅವು ಏನಕ್ಕೆ ಅಂಕಲ್? ನೋಡಿದ್ರಾ, ಯಾರೋ ಅದರಲ್ಲಿ ಕಾಲ್ಜಾರಿ ಬೀಳಿಲ್ಲ ಅಲ್ಲ, ಅವುಗಳನ್ನ ಇಂಗು ಗುಂಡಿಗಳು ಅಂತ ಹೇಳಿ ಕರಿತೀವಿ. ಈ ಗುಂಡಿಗಳ ಮೂಲಕ ಮಳೆ ನೀರು ಭೂಮಿಯಲ್ಲಿ ಇಂಗುತ್ತೆ. ಇದರಿಂದ ಅಂತರ್ಜಲದ ಪ್ರಮಾಣ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಬಾವಿಯಲ್ಲಿ ಸದಾ ನೀರು ತುಂಬಿರುತ್ತೆ. ಮಕ್ಕಳೇ, ಇಂತಹ ವಿಚಾರದ ಬಗ್ಗೆ ನೀವು ಮುಂದೆ ಹೆಚ್ಚು ಹೆಚ್ಚು ತಿಳಿದುಕೊಂಡ್ರಂತೆ.
ಕೇಳಿದ್ರಲ್ವಾ, ಹೀಗೆ ಮಕ್ಕಳು ಅಜ್ಜಿಯ ತೋಟವನ್ನು ತಮ್ಮ ಅಂಕಲ್ ಜೊತೆಯಲ್ಲಿ ವೀಕ್ಷಣೆ ಮಾಡಿ ಅಲ್ಲೆಲ್ಲ ಸುತ್ತಾಡಿ ಎಲ್ಲ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡು ಅಜ್ಜಿ ಕೊಟ್ಟಂಥ ಹಣ್ಣು ಹಂಪಲು ಗೋಡಂಬಿ ದ್ರಾಕ್ಷಿ ತೆಳ್ಳಿನ ಸವಿತ ತಮ್ಮ ಮನೆ ಕಡೆ ತಮ್ಮ ಅನುಭವಗಳನ್ನು ಮೆಲುಕು ಹಾಕ್ತಾ ಹೊರಟರು. ಮಕ್ಕಳೇ, ನೀವು ಕೂಡ ಇದರಂತೆ ವಿವಿಧ ರೀತಿಯ ಅನುಭವಗಳನ್ನು ನಿಮ್ಮ ನಿಮ್ಮ ಊರ ಕಡೆ ನಿಮ್ಮ ನಿಮ್ಮ ಪ್ರದೇಶದಲ್ಲಿ ನಿಮ್ಮ ನಿಮ್ಮ ತೋಟಗಳಲ್ಲಿ ಪಡ್ಕೊಂಡಿರ್ತೀರಲ್ವಾ? ಪಡ್ಕೊಳ್ಳದೇ ಇದ್ದರೆ ಒಮ್ಮೆ ನಿಮ್ಮ ತಂದೆ ತಾಯಿನೋ ನಿಮ್ಮ ಮನೆಗೆ ಬರ್ತಕ್ಕಂಥ ನೆಂಟರನ್ನೋ ಮಾತಾಡಿಸಿ ತೋಟದ ಕಡೆ ಒಂದು ಹೆಜ್ಜೆ ಇಟ್ಟು ಬನ್ನಿ. ನಿಮಗೂ ಕೂಡ ಬೇರೆ ಬೇರೆ ಅನುಭವಗಳಾಗತ್ತೆ. ಅದನ್ನು ಶಾಲೆಯಲ್ಲೋ ಮನೆಯಲ್ಲೋ ಅಕ್ಕಪಕ್ಕದ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋಕ್ಕೆ ಅನುಕೂಲ ಆಗತ್ತೆ ಅಲ್ವೇ? ಹಾಂ, ಎಲ್ಲ ತೋಟಕ್ಕೆ ಹೋಗಿ ಬಂದ್ರ್ಯಾ? ಏನೆಲ್ಲ ನೋಡಿದ್ರಿ? ಹಾಂ, ದೊಡ್ಡ ದೊಡ್ಡ ಮರಗಳು, ಹಣ್ಣಿನ ಮರಗಳು. ವಾವ್. ಹಾಂ, ಆಮೇಲೆ ಭತ್ತದ ಗದ್ದೆಗೆ ಹೋದ್ರಿಯಾ? ಸರಿ ಸರಿ ಸರಿ, ಭತ್ತದ ಗಿಡವಾ? ಭತ್ತದ ಪೈರು ಅನ್ನಬೇಕು, ಗೊತ್ತಾಯ್ತಾ? ಭತ್ತ ಗಿಡ ಅನ್ನೋದಲ್ಲ, ಮರ ಅನ್ನೋದು ಅಲ್ಲ, ಭತ್ತದ ಪೈರು. ಸರಿ, ನೋಡಿದ್ರಿಯಲ್ಲ. ಹಾಂ, ಆಮೇಲೆ ಮಾವಿನ ಮರ ನೋಡಿದ್ರಿ? ಸರಿ. ಹಾಂ 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 ಹಾಂ, ಕುಂಬಳಕಾಯಿ ಬಳ್ಳಿ ನೆಲದಲ್ಲಿ, ಓ ಅದನ್ನು ನೋಡಿಬಿಟ್ರಿಯಾ? ಸರಿ. ಮತ್ತು ಹೀಗೆ ಎಷ್ಟೆಷ್ಟೆಲ್ಲ ನೋಡಿರ್ತೀರಿ ನೀವು. ಕಬ್ಬಿನ, ಓ ಕಬ್ಬಿನ ಗದ್ದೆನೂ ನೋಡಿದ್ರಿಯಾ? ಅದು ಹೇಗಿದೆ? ಉದ್ದಕ್ಕೆ ಮರವ ಅಲ್ಲ, ಗಿಡವ ಅಲ್ಲ, ಪೊಯ್ರ ಅಲ್ಲ, ಅದೊಂಥರ ವಿಚಿತ್ರ. ಇರಲಿ ಬಿಡಿ, ಕಬ್ಬನ್ನು ನೋಡಿದ್ರಿ ಅಲ್ವಾ, ತಿಂದಿದ್ದೀರಲ್ಲ. ಹಾಂ, ಇದನ್ನೆಲ್ಲ ನೀವು ನೋಡಿದ್ರಿ. ಎಲ್ಲೆಲ್ಲಿ ಯಾವ್ಯಾವ್ದು ಬೆಳೆಯುತ್ತೆ ಅಂತ ಗೊತ್ತಾಯ್ತಾ? ಈಗ ನೋಡಿ, ಕುಂಬಳಕಾಯಿ ಬಳ್ಳಿಲಿ ನೆಲದಲ್ಲಿ ಹರ್ಕೊಂಡು ಹೋಗಿ ಬೆಳೆಯುತ್ತೆ. ಹಾಂ, ಮಾವಿನ ಹಣ್ಣು ಮರದಲ್ಲಿ ಬೆಳೆಯುತ್ತೆ, ಹಲಸಿನ ಹಣ್ಣು ಮರದಲ್ಲಿ ಬೆಳೆಯುತ್ತೆ, ಟೊಮೆಟೊ ಚಿಕ್ಕ ಗಿಡದಲ್ಲಿ ಬೆಳೆಯುತ್ತೆ, ಆಮೇಲೆ ಬದನೆಕಾಯಿ ಚಿಕ್ಕ ಗಿಡದಲ್ಲಿ ಬೆಳೀತದೆ, ಆಮೇಲೆ ಕ್ಯಾರೆಟ್ಟಾ? ಹೌದು, ಅದು ಸರಿ, ಮಣ್ಣಿನೊಳಗೆ. ಗೆಣಸು, ಅದು ಮಣ್ಣಿನೊಳಗೆ. ಇದನ್ನೆಲ್ಲ ತಿಳ್ಕೊಳ್ಬೇಕು, ಆಯಿತಾ? ನೀವೀಗ ಅಜ್ಜಿ ಮನೆಗೆ ಹೋಗ್ತೀರಿ ರಾಜ್ಯದಲ್ಲಿ, ಆವಾಗ ಅಲ್ಲೆಲ್ಲ ನೋಡ್ತೀರಿ ಗದ್ದೆಗಳನ್ನು, ಆಮೇಲೆ ತೋಟಗಳನ್ನ ಎಲ್ಲ. ಅಲ್ಲಿ ದೊಡ್ಡವ್ರ ಜೊತೆ, ಮಾಮ ಇರ್ತಾರೆ, ಅಣ್ಣ ಇರ್ತಾರೆ, ಅವ್ರ ಜೊತೆಲೆಲ್ಲ ಹೋಗಿ ಇವುಗಳ ಬಗ್ಗೆ ಹೆಚ್ಚಿನ ವಿವರ ತಿಳ್ಕೊಬೇಕು, ಆಯಿತಾ? ಆಮೇಲೆ ಯಾವ್ಯಾವ ಹಣ್ಣುಗಳನ್ನು ನೋಡಿದ್ರಿ, ಯಾವ್ಯಾವ ಗಿಡ ಮರಗಳನ್ನು ನೋಡಿದ್ರಿ, ಇದನ್ನೆಲ್ಲ ತಿಳ್ಕೊಂಡು ನಂಗೆ ತಿಳಿಸ್ಬೇಕಲ್ಲ. ನೀವು ತಿಳ್ಕೊಂಡ್ರೆ ಸರಿಯಾ? ನಮ್ಮ ಪುಟಾಣಿಗಳು ಏನೆಲ್ಲ ಕಲ್ತ್ಕೊಂಡ್ರು ಅನ್ನೋದು ಕೇಳಿದ್ರೇ ನಂಗೆ ಖುಷಿ ಆಗುತ್ತೆ ಅಲ್ವಾ? ಅದಕ್ಕೆ ನೀವೊಂದು ಕೆಲಸ ಮಾಡಬೇಕು, ನೀವು ಕಲ್ತದ್ದನ್ನು ಎಲ್ಲ ವಿಡಿಯೋ ಮಾಡಿ ನಮ್ಮ ಆಲ್ ಇಂಡಿಯಾ ರೇಡಿಯೋ ವಾಟ್ಸ್ಆ್ಯಪ್ಗೆ ಕಳಿಸಿಕೊಡ್ಬೇಕು. ನಮ್ಮ ನಂಬರು 9449417612. ಇನ್ನೊಂದು ಸಲ ಕೇಳಬೇಕು ಅಂತ ಹೇಳಿದಾಗ ನೀವು ನಮ್ಮ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಕೇಳಬಹುದು. ನಂಗೂ ಮನೇಲಿ ಸ್ವಲ್ಪ ಕೆಲಸ ಇದೆ, ಬರಲ ನಾನು. ನಿಮ್ಮ ಪ್ರೀತಿಯ ವಿಜಯ ಅಜ್ಜಿಯ ನಮಸ್ಕಾರ. ಕಲಿಯೋಣ ನಲಿವಿನಲ್ಲಿ, ನಲಿಯೋಣ ಕಲಿಕೆಯಲ್ಲಿ. ಕಲಿಯುತ್ತಾ ನಲಿಯೋಣ ನಾಲ್ಕನೆಯ ತರಗತಿಯ ಕನ್ನಡ ಪಾಠ ಅಜ್ಜಿಯ ತೋಟ ಕೇಳಿದ್ರಿ. ರಚನೆ ನಾಗರಾಜು ಜಿಎಸ್. ಭಾಗವಹಿಸಿದ್ದವರು ತ್ರಿವೇಣಿ ಎಂ, ಅನಂತಲಕ್ಷ್ಮಿ, ಪೂರ್ಣೇಶ್ ವಿಪಿ, ಭಾರತಿ ಹಾಗೂ ಗೋಪಿನಾಥ್. ನಿರೂಪಣೆ ಕೆ ವಿಜಯಲಕ್ಷ್ಮೀ ದೇವಿ. ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಸವಿತಾ ಲಮಾಣಿ. ಪ್ರಾಯೋಜಕರು ಡಿಎಸ್ಇಆರ್ಟಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.